ಹಲೋ, ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ವಿಚಾರ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಬಳಸುವಂತಹ ಅಂದರೆ ಮೌಲ್ಯಮಾಪನಕ್ಕೆ, ಇವ್ಯಾಲ್ಯುವೇಷನ್ಗೆ ಮತ್ತು ಬರೆದಂಥ ಉತ್ತರ ಪತ್ರಿಕೆಯನ್ನು ಸೆಂಡ್ ಮಾಡೋದಕ್ಕೆ ಬಳಸುವಂಥ ಆ್ಯಪ್ ಯಾವುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೇವೆ. ಇಲ್ಲಿ ಎರಡು ಆ್ಯಪ್ಗಳನ್ನ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದನೆಯದು ಅಡೋಬೆ ಸ್ಕ್ಯಾನರ್ ಅಂತ. ಸುಮಾರು ಚೈನೀಸ್ ಆ್ಯಪ್ಗಳೆಲ್ಲ ಇತ್ತು, ಕ್ಯಾಮ್ರಾ ಸ್ಕ್ಯಾನರ್ ಅಂತೆಲ್ಲ, ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಆದರೆ ಚೈನೀಸ್ ಆ್ಯಪ್ಗಳು ಬ್ಯಾನ್ ಆದ ಮೇಲೆ ಇತ್ತೀಚಿನ ದಿನದಲ್ಲಿ ತುಂಬ ಒಳ್ಳೆಯದಾಗಿ, ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಒಂದೇ ಒಂದು ಆ್ಯಪ್ ಅದು, ಸ್ಕ್ಯಾನ್ ಮಾಡೋಕ್ಕೆ ತುಂಬ ಒಳ್ಳೆಯದಾದಂಥ ಆ್ಯಪ್ ಅದು, ಅಡೋಬೆ ಸ್ಕ್ಯಾನ್ ಅಂತ. ಓಕೆ, ಸೊ ಇಲ್ಲೇ ಕಾಣ್ತಿದೆಯಲ್ಲ ಅಡೋಬೆ ಸ್ಕ್ಯಾನು, ಬ್ಲೂ ಕಲರ್ನಲ್ಲಿ ಕಾಣ್ತದೆ, ರೈಟ್. ಆಮೇಲೆ ಈ ಅಡೋಬೆ ಸ್ಕ್ಯಾನ್ ಯಾರ್ಯಾರು ಬಳಸ್ಬೋದು ಅಂತ ಹೇಳಿದ್ರೆ, ಶಿಕ್ಷಕರು ಬಳಸ್ಬೋದು, ವಿದ್ಯಾರ್ಥಿಗಳು ಬಳಸ್ಬೋದು. ಕೆಲವಾಗ ವಿದ್ಯಾರ್ಥಿಗಳು ಕಳಿಸಿಕೊಂಡಂಥ ಮಾಹಿತಿ ಇಮೇಜ್ ಫಾರ್ಮಲ್ಲಿದ್ದರೆ ಅಡೋಬೆ ಸ್ಕ್ಯಾನನ್ನು ಬಳಸಿಬಿಟ್ಟು ನಾವು ಅದನ್ನು ಏನು ಮಾಡ್ತೀವಿ, PDF ಫಾರ್ಮಿಗೆ ಕನ್ವರ್ಟ್ ಮಾಡ್ತೀವಿ, ಶಿಕ್ಷಕರೇ ಮಾಡ್ಬೋದು. ವಿದ್ಯಾರ್ಥಿಗಳು ಕೂಡ ಇದನ್ನು ಸ್ಕ್ಯಾನ್ ಮಾಡಿ ತುಂಬ ನೀಟಾಗಿ ಶಿಕ್ಷಕರಿಗೆ ಕಳಿಸಿಕೊಡ್ಬೋದು. ಸೊ ಆವಾಗ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇಬ್ಬರು ಅಡೋಬೆ ಸ್ಕ್ಯಾನನ್ನು ಬಳಸ್ಬೋದು, ರೈಟ್. ಓಕೆ, ಅದರ ಪಕ್ಕದಲ್ಲಿ ಇನ್ನೊಂದಿದೆ ನೋಡಿ, WPS ಆಫೀಸ್ ಅಂತ, ಇದನ್ನು ಇಬ್ಬರು ಬಳಸ್ಬೋದು. ಸೊ ಇಲ್ಲಿ WPS ಆಫೀಸನ್ನು ಯಾತಕ್ಕೋಸ್ಕರ ಹೆಚ್ಚಿಗೆ ಬಳಸ್ತೇವೆ ಅಂತ ಹೇಳಿದ್ರೆ, ಇವ್ಯಾಲ್ಯುವೇಷನ್ ಪರ್ಪಸ್ಗೆ, ಇವ್ಯಾಲ್ಯುವೇಷನ್ ಅಥವಾ ಮೌಲ್ಯಮಾಪನಕ್ಕೆ ನಾವು ಇದನ್ನು ಹೆಚ್ಚಿಗೆ ಬಳಸ್ತೀವಿ, ರೈಟ್. ಓಕೆ, ಮೌಲ್ಯಮಾಪನ ಅಂತ ಹೇಳಿದ್ರೆ ಇದನ್ನು ಉಪಯೋಗಿಸ್ಬಿಟ್ಟು ರೈಟ್ ಮಾರ್ಕ್ ಹಾಕ್ಬೋದು. ಭಾಳ ಚೆಂದ ಇರುವಂಥ ಆ್ಯಪ್ ಇದು, ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಇದು WPS ಆಫೀಸ್ ಲೈಟ್ ಅಂತ ಇದೆ. ಇವೆರಡರ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ತಮಗೆ ನೋಡ್ಬೋದು. ಸೊ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ, ಕೊನೆ ತನಕನೂ ನೋಡಿ, ಎಲ್ಲದಿದ್ರೆ ನಿಮಗೆ ಅರ್ಥ ಆಗಲ್ಲ ಏನಿದು ವಿಚಾರ ಅಂತೇಳಿ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಇದು ಅಡೋಬೆ ಸ್ಕ್ಯಾನ್ ಉಪಯೋಗಿಸ್ಬಿಟ್ಟು ಯಾವ ರೀತಿ ಸ್ಕ್ಯಾನ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಮೊದಲ ತರಗತಿಗಳಲ್ಲಿ ತಿಳಿಸಿದ್ದೇವೆ. ಆದರೂ ನಿಮಗೆ ಒಂದು ಸಣ್ಣದಾಗಿ ಹೇಳ್ಕೊಡ್ತೀನಿ, ಯಾಕೆಂದರೆ ಈ ವಿಡಿಯೋದಲ್ಲಿ ಇಲ್ಲಿ ಫೋಟೋ ಇದೆ ನೋಡಿ, ಕ್ಯಾಮ್ರಾ ಸಿಂಬಲ್ ಇದೆಯಲ್ಲ, ಕ್ಯಾಮ್ರಾ ಸಿಂಬಲ್ನ ಬಳಸಿಬಿಟ್ಟು ನಾವು ಡೈರೆಕ್ಟಾಗಿ ಕ್ಯಾಮ್ರಾದಿಂದ ಫೋಟೋ ತೆಗೆಯೋದಾದರೆ ಅದು ಬರುತ್ತೆ. ಈಗ ಸದ್ಯಕ್ಕೆ ನಮ್ಮ ಗ್ಯಾಲರಿಗೆ ಬಂದಿರುತ್ತೆ, ಅಂದರೆ ವಾಟ್ಸಪ್ ಮುಖಾಂತರ ವಿದ್ಯಾರ್ಥಿಗಳು ನಮಗೆ ಇಮೇಜನ್ನು ಕಳಿಸ್ಕೊಟ್ಟಿರ್ತಾರೆ ಅಥವಾ ಫೋಟೋವನ್ನು ಕಳಿಸ್ಕೊಟ್ಟಿರ್ತಾರೆ, ಅದನ್ನು ನಾನು ಒಟ್ಟಿಗೆ ಮಾಡಬೇಕು. ಅದಕ್ಕೆ ನಾನು ಬಳಸ್ತಾ ಇರೋದು ಯಾವುದು, ಇಮೇಜ್ ಅಂತ. ಇಮೇಜನ್ನು ಬಳಸಿಬಿಟ್ಟು ಸಡನ್ನಾಗಿ ವಿದ್ಯಾರ್ಥಿಗಳು ಕಳಿಸ್ಕೊಟ್ಟಿರುವಂಥ ಇವುಗಳನ್ನ ಸೆಲೆಕ್ಟ್ ಮಾಡ್ತೀರಿ. 1, 2 ನೋಡಿ, ಈ ರೀತಿ ಲೆಫ್ಟಿಂದ ರೈಟಿಗೆ ಸೆಲೆಕ್ಟ್ ಮಾಡಿ. ಈ ರೀತಿ ಇದು ಒಂದು ವಿದ್ಯಾರ್ಥಿ ಕಳಿಸ್ಕೊಟ್ಟಿರುವಂಥ ಉತ್ತರ ಪತ್ರಿಕೆ ಇದು. ಸೊ ಇದಕ್ಕೆ ನೀವೇನು ಮಾಡ್ತೀರಿ, ಮೇಲೆ ಒಂದು ರೈಟ್ ಮಾರ್ಕ್ ಇದೆ ನೋಡಿ, ಸೆಲೆಕ್ಟ್ ಮಾಡಿದ ನಂತರ ಮೇಲೆ ರೈಟ್ ಮಾರ್ಕ್ ಇದೆಯಲ್ಲ, ಆ ರೈಟ್ ಮಾರ್ಕನ್ನು ಒತ್ತಿ, ರೈಟ್ ಮಾರ್ಕನ್ನು ಒತ್ತಿದ್ರೆ ಅದು ಎಕ್ಸ್ಪೋರ್ಟ್ ಆಗ್ತದೆ, ಅಂದರೆ ಅಲ್ಲಿಂದ ನಮ್ಮ ಗ್ಯಾಲರಿಯಿಂದ ಎಕ್ಸ್ಪೋರ್ಟ್ ಆಗ್ತದೆ. ಸೊ ಇದು ರೊಟೇಟ್ ಎಲ್ಲ ಇದ್ದಾವೆ, ಬೇಕಿದ್ರೆ ರೊಟೇಟ್ ಮಾಡ್ಕೋಬೋದು. ಮಗು ಹೆಂಗೆ ತೆಗೆದಿದೆಯಲ್ಲ ಅದಕ್ಕೆ ಹಂಗೆ ಬಂದಿರೋದು, ನಿಮಗೆ ಬೇಕಾದಂತೆ ನೀವು ರೊಟೇಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ರೊಟೇಟ್ ಮಾಡ್ಕೋಬೋದು, ರೈಟ್. ಮಗು ಉಲ್ಟಾ ಪಲ್ಟಾ ಎಲ್ಲ ತೆಗೆದಿರೋ ಕಾರಣ ಆ ರೀತಿ ಬಂದಿರೋದು. ಸೊ ಅದನ್ನು ನೀವು ರೊಟೇಟ್ ಮಾಡ್ಕೋಬೋದು. ರೊಟೇಟ್ ಇಲ್ಲ ಅಂತ ಹೇಳಿದ್ರೆ ನಂತರ ಇದು ಯಾರ್ದು ಪೇಪರ್ ಅಂತ ನಿಮಗೆ ಒಂದೇ ನೋಟಕ್ಕೆ ಗೊತ್ತಾದರೆ ಅವರ ಹೆಸರನ್ನು ಕೂಡ ಕೊಡ್ಬೋದು, ರೈಟ್. ಓಕೆ, ಎಸ್. ಈ ರೀತಿ ಒಂದೇ ಸೆಕೆಂಡಲ್ಲಿ, ನಂತರ ಅಲ್ಲಿ ಮೇಲೆ ಪೆನ್ ಬಟನ್ ಕಾಣುತ್ತಲ್ಲ, ಅಲ್ಲಿ ಒತ್ತಿ ಒತ್ತುಬಿಟ್ಟು ಇದು ಯಾರ್ದು, ಹೌದು ಯಾರ್ದು ಅಂತೇಳಿ ಹೆಸರು ಕೊಟ್ಟರೆ, ಹೆಸರು ಕೊಟ್ಟು ರೀನೇಮ್ ಕೊಟ್ಟರೆ ಅದೇ ಹೆಸರು ಕಾಣ್ತದೆ. ಓಕೆ, ದೆನ್ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟಾಗ PDF ಫಾರ್ಮಿಗೆ ಕನ್ವರ್ಟ್ ಆಗಿರ್ತದೆ. ಮಕ್ಕಳಿಗೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಮಕ್ಕಳಿಗೆ ಅವೆಲ್ಲ ಹೆಚ್ಚು ಅವರು ಮಾಡಲ್ಲ, ಅವರು ಹೆಚ್ಚಿಗೆ ಅದನ್ನು ಮಾಡೋದಿಲ್ಲ. ಓಕೆ, ಸೊ ಈ ರೀತಿ ನೀವು ಸೇವ್ ಮಾಡಿ ಇಟ್ಕೊಳ್ತೀರಿ. ಈಗ ನೋಡಿ, ಆ ಮೇಲೆ ಕಾಣ್ತಿದೆಯಲ್ಲ ಅದೇನದು, ಆ ಮಗುವಿಂದು, ಒಂದು ಮಗುವಿಂದದು, ಈಗ ಅದು ಜಸ್ಟ್ ಅಪ್ಲೋಡ್ ಆಗ್ತಾ ಇದೆ. ಓಕೆ, ಎಸ್, ರೆಡಿ ಆಯಿತು. ಇನ್ನೀಗ ಈ ಆ್ಯಪ್ನಿಂದ ಹೊರಗಡೆ ಬನ್ನಿ. ಈಗ ನಾನಿರೋದು ಅಡೋಬೆ ಸ್ಕ್ಯಾನ್ನಲ್ಲಿ ನೋಡಿ, ಎಷ್ಟು ಚೆಂದಾಗಿ ಅಡೋಬೆ ಸ್ಕ್ಯಾನಲ್ಲಿ PDF ಆಗಿ ಕನ್ವರ್ಟ್ ಆಯಿತು ಅಂತ. ಇಮೇಜ್ ಕಳಿಸಿದ್ದನ್ನು PDF ಆಗಿ ನಾವು ಏನು ಮಾಡಿದ್ವಿ, ಕನ್ವರ್ಟ್ ಮಾಡ್ಕೊಂಡಿದ್ವಿ. ಯಾವ ಆ್ಯಪ್ ಬಳಸಿಬಿಟ್ಟು, ಅಡೋಬೆ ಸ್ಕ್ಯಾನರ್ ಬಳಸಿಬಿಟ್ಟು. ನಂತರ ನಾವು ಮಾಡಬೇಕಾಗಿದ್ದ ಕೆಲಸ ಇಷ್ಟೇ, WPS ಆಫೀಸನ್ನು ಓಪನ್ ಮಾಡಿ. WPS ಆಫೀಸ್ ಅಂತ, ಎಸ್, WPS ಆಫೀಸಿಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಮಾಡಿದ ಕೆಲಸ ಇದರಲ್ಲೇ ಡಿಸ್ಪ್ಲೇ ಆಗ್ತದೆ. ಓಕೆ, ಎಸ್, WPS ಆಫೀಸನ್ನು ನೀವು ಸೆಲೆಕ್ಟ್ ಮಾಡ್ತೀರಿ,
ಜಸ್ಟ್ ಸ್ಕೋಲ್ ಅಪ್ಪು ಡೌನ್ ಮಾಡ್ಕೊಳ್ಳಿ, ನಿಮಗೆ ಈಗಷ್ಟೇ ರೀಸೆಂಟ್ ಫೈಲು ನಿಮಗೆ ಕಣ್ಣಿಗೆ ಕಾಣ್ತದೆ. ಓಕೆ, ಅಥವಾ ನೋಡಿ ಈ ರೀತಿ ಇದೆ, ರೀಸೆಂಟ್ ಅಂತಿದೆಯಲ್ಲ ಅಲ್ಲಿ ಕಾಣ್ತದೆ, ಓಪನ್ ಅಂತಿದೆ. ಈಗ ಸದ್ಯಕ್ಕೆ ಅದು ಓಪನ್ ಆಗ್ತಾ ಇಲ್ಲ, ಅಂದರೆ ನದೀಶ ಅಂತೇಳಿ ಟೈಪ್ ಹೊಡೆದು ಇಟ್ಟಿದ್ವಲ್ಲ ಅದು ಕಾಣ್ತಾ ಇಲ್ಲ. ಇನ್ನೊಂದನ್ನು ನಿಮಗೆ ತೋರಿಸ್ತೀನಿ, ಯಾರು ಹೇಳಿ ನೋಡಿ. ಈಗ ಒಂದು ಫೈಲ್ನ ನೀವು ಸೆಲೆಕ್ಟ್ ಮಾಡ್ತೀರಿ, ಫೈಲ್ ಸೆಲೆಕ್ಟ್ ಮಾಡುವಾಗ ರೀಸೆಂಟ್ ಅಂತಿದೆ, ರೀಸೆಂಟಿಗೆ ಹೋಗ್ತೀರಿ. ಓಕೆ, ಓಪನ್ ಅಂತಿದೆ ನೋಡಿ. ಓಪನಿಗೆ ಹೋದರೆ ಈ ಡಿವೈಸಲ್ಲಿರೋದು, ಎಸ್ ಟಿ ಕಾರ್ಡಲ್ಲಿರೋದು, ಎಲ್ಲಿ ನೀವು ಸೇವ್ ಮಾಡಿದರೆ ಅಲ್ಲೆಲ್ಲ ತೋರಿಸ್ತದೆ. ವಾಟ್ಸಪ್ಪಲ್ಲಿ ಇದ್ದರೆ ವಾಟ್ಸಪ್ಪಿಂದ ನೀವು ಸೆಲೆಕ್ಟ್ ಮಾಡ್ಕೋಬೋದು ನೋಡಿ. ವಾಟ್ಸಪ್ಪಲ್ಲಿ ಬಂದಿದ್ದರೆ ವಾಟ್ಸಪ್ಪು, ಟೆಲಿಗ್ರಾಮಲ್ಲಿ ಬಂದಿದ್ದರೆ ಟೆಲಿಗ್ರಾಮು, ಡೌನ್ಲೋಡ್ ಮಾಡಿದ್ದಾದರೆ ಡೌನ್ಲೋಡು, ಈ ರೀತಿ ಡೌನ್ಲೋಡ್ ಮಾಡಿದ ಮಾತ್ರ ಕಾಣಿಸ್ತದೆ ಇದರಲ್ಲಿ, ಐ ಥಿಂಕು. ಹೌದು, ಎಸ್. ಈಗ ಡೌನ್ಲೋಡ್ ಆಗಿರೋದು ಎಸ್ ಟಿ ಕಾರ್ಡಲ್ಲಿ ಎಲ್ಲಿದೆ ಅದನ್ನು ನೋಡಿಬಿಟ್ಟು ನಾವು ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಓಪನ್ ಮಾಡುವಾಗ. ಈಗ ಸದ್ಯಕ್ಕೆ ರೀಸೆಂಟಾಗಿ ಒಂದು ಮಗುವಿನ ಆನ್ಸರ್ ಪೇಪರ್ನ ತಗೊಳ್ತಾ ಇದ್ದೀನಿ ನೋಡಿ, ಇದು ತಗೊಳ್ತಾ ಇದ್ದೀನಿ. ಅಲ್ಲಿ ನಾನು ಡೌನ್ಲೋಡ್ ಮಾಡಲಿಲ್ಲ ಯಾವುದರಲ್ಲಿ, ಸ್ಕ್ಯಾನರಲ್ಲಿ. ಅದಕ್ಕೆ ಸೊ ಈ ರೀತಿ ಬರುತ್ತೆ, ಒಂದು ಮಗುವಿನ ಆನ್ಸರ್ ಪೇಪರ್ ಈ ರೀತಿ ಇದೆ. ಮಗುವಿನ ಆನ್ಸರ್ ಪೇಪರ್ ನೀವು ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ನೋಡಿ ಕೆಲವು ಬಟನ್ಗಳಿದ್ದಾವೆ, ಟೂಲ್ಸ್ ಅಂತಿದೆ ನೋಡಿ. ಟೂಲ್ಸ್ ಇದೆ, ಮೊಬೈಲ್ ವ್ಯೂ ಇದೆ, ಶೇರ್ ಇದೆ, PDF ಟು ಇವೆ ಇದ್ದಾವೆ. ಇದರಲ್ಲಿ ಕೆಲವೆಲ್ಲ ಪೇಯ್ಡ್ ಪ್ರಮೋಷನ್ ಇದೆ, ಕಾಣಿಸಲ್ಲ. ನಾವು ಮಾಡಬೇಕಾಗಿದ್ದು ಕರೆಕ್ಷನ್ ಮಾಡುವಾಗ ನಮಗೆ ಮೇನ್ ಬೇಕಾಗಿದ್ದು ಟೂಲ್ಸ್. ಓಕೆ, ರೈಟ್, ಟೂಲ್ಸನ್ನು ಓಪನ್ ಮಾಡಿ. ಟೂಲ್ಸ್ ಓಪನ್ ಮಾಡುವಾಗ ಇಲ್ಲಿ ಮತ್ತೆ ಸ್ವಲ್ಪ ಬಟನ್ಗಳು ಮತ್ತೆ ಕಾಣ್ತಾ ಇದೆ ನೋಡಿ. ಇಲ್ಲಿ ಫೈಲ್ ಅಂತ, ಎಡಿಕ್ಟ್ ಅಂತ, ಅನೋಟೇಷನ್ ಅಂತ, ವ್ಯೂ ಅಂತ ಕಾಣ್ತಾ ಇದೆ. ಅದರಲ್ಲಿ ವ್ಯೂ ಅನ್ನೋದು ಓಪನ್ ಆಗಿದೆ ಈಗ ಸದ್ಯಕ್ಕೆ. ವ್ಯೂನಲ್ಲಿ ಇಷ್ಟು ಆಪ್ಷನ್ಸ್ ಇದ್ದಾವೆ, ಅದರಲ್ಲಿ ನಮಗೆ ಬೇಕಾಗಿದ್ದು ಅನೋಟೇಷನ್ಸ್ ಅಂತ. ಅನೋಟೇಷನ್ಸ್ ಅಂತ ಹೇಳಿದ್ರೆ ಪೆನ್ ಕೊಟ್ಟಿರೋದು ಅಲ್ಲಿ, ಆ ಆಪ್ಷನಿಗೆ ಹೋಗಿ ಅದರಲ್ಲಿ ಪೆನ್ನನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ ಪೆನ್ ಅಂತ, ಪೆನ್ನನ್ನು ಸೆಲೆಕ್ಟ್ ಮಾಡಿ. ಓಕೆ, ಪೆನ್ ಸೆಲೆಕ್ಟ್ ಮಾಡಿ. ಪೆನ್ ಸೆಲೆಕ್ಟ್ ಮಾಡುವಾಗ ಇಲ್ಲಿ ಬಂದಿದೆ ನೋಡಿ, ಕೆಳಗಡೆ ಪೆನ್ ಬಂದಿದೆ. ಇದು ಪೆನ್, ಇದು ಇದು ನೀವು ಬರೆಯೋದು, ಇದು ಅಂಡರ್ಲೈನ್ ಮಾಡೋದು, ಇದು ರಬ್ಬರು, ಈ ರೀತಿ ಆಪ್ಷನ್ಸ್ ಅಲ್ಲೇ ಮೇಲೆ ಬಂತು. ಓಕೆ, ಎಸ್. ಈಗ ನೀವು ಪೆನ್ ಒತ್ತಿದ್ರೆ ಪೆನ್ ಬರುತ್ತೆ, ಅಂದರೆ ನೀವು ಸ್ಕ್ರೀನ್ ಮೇಲೆ ಎಲ್ಲೇ ಮುಟ್ಟಿದ್ರು ನೋಡಿ. ಈಗ ಪೆನ್ ಸೆಲೆಕ್ಷನ್ ಆಗಿದೆ, ಅಲ್ಲಿ ಚೂರು ಕಲರ್ ಬಂದಿದೆ ಅಲ್ಲ, ಇದಕ್ಕೆ ಕಲರ್ ಬಂದಿದೆ, ಸರಿನಾ? ಕಲರ್ ಬಂದಿದೆ, ಕಲರ್ ಬಂದಿದೆ ಅಂತ ಹೇಳಿದ್ರೆ ನೀವು ಸ್ಕ್ರೀನ್ ಮೇಲೆ ಎಲ್ಲೇ ಮುಟ್ಟಿದ್ರು ಹಿಂಗೆ ಮೇಲೆ ಕೆಳಗೆ ಎಳೆದ್ರೆ ಏನಾಗುತ್ತೆ, ಅದು ಮೇಲೆ ಕೆಳಗೆ ಎಳೆದ್ರೆ ಏನಾಗುತ್ತೆ, ಬಂದುಬಿಡುತ್ತೆ ಅದು. ಸೊ ಅದು ನೀವು ಪೆನ್ನನ್ನು ಬೇಡ ಅಂತೇಳಿ, ಬೇಡ ಅಂತೇಳಿದ್ರೆ ಇಲ್ಲಿ ಮೇಲುಗಡೆ ಒಂದು ಬಟನ್ ಕಾಣುತ್ತೆ ನೋಡಿ, ಅಂಡು ಬಟನ್ ಇದೆಯಲ್ಲ, ಅದಕ್ಕೆ ಒತ್ಕೊಳ್ಳಿ ನೋಡಿ. ಈ ರೀತಿ ಒತ್ತುಕೊಂಡು ಅದನ್ನು ತೆಗೆದುಬಿಡಿ, ಯಾಕೆಂದರೆ ಇವೆಲ್ಲ ಬೇಡ, ಗೀಚಬಾರ್ದಲ್ಲ ನಾವು. ಎಸ್, ಓಕೆ, ಎಲ್ಲೋ ಆಯ್ತಾ? ಅಂದರೆ ಇದರ ಮುಂದಿಂದ ಒಂದು ಬಟನ್ ಇಲ್ವಾ, ಯಾವುದು, ಇದು ಟಿ ಅಂತ ಒಂದು ಬಟನ್ ಇದೆಯಲ್ಲ, ಅದನ್ನು ನೀವು ಜಸ್ಟ್ ಪ್ರೆಸ್ ಮಾಡಿಟ್ಕೊಳ್ಳಿ, ಅದನ್ನು ಪ್ರೆಸ್ ಮಾಡಿಟ್ಕೊಳ್ಳಿ. ಎಸ್, ಈ ರೀತಿ. ಅಂದರೆ ಪೆನ್ ನೀವು ಸೆಲೆಕ್ಟ್ ಮಾಡಬಾರ್ದು, ಪೆನ್ ಸೆಲೆಕ್ಟ್ ಯಾವಾಗ ಮಾಡಬೇಕು, ರೈಟ್ ಹಾಕುವಾಗ ಮಾತ್ರ ನೋಡಿ. ಅಂದರೆ ಇದು ಮೇಲೆ ಕೆಳಗೆ ಸಂಚರಿಸಬೇಕು ಅಂತ ಹೇಳಿದ್ರೆ ಟಿ ಮೇಲೆ ಮುಟ್ಟಿದ್ರೆ, ಟಿ ಅಂದರೆ ಬರೆಯೋದು, ಈಗ ಎಲ್ಲಿ ಬರೀಬೇಕು ಅಲ್ಲಿ ಜೋರಾಗಿ ಮುಟ್ಟಿದ್ರೆ ಅಲ್ಲಿ ಬರೀಬೋದು, ಆ ರೀತಿ ಟಿ ಅಂದರೆ ಟೈಪಿಂಗ್ ಅಂತ. ಎಸ್, ಈಗ ಈಗ ಪೆನ್ ಸೆಲೆಕ್ಟ್ ಮಾಡಿ. ಎಸ್, ಈ ರೀತಿ ರೈಟ್ ಮಾರ್ಕ್ ಹಾಕ್ಬೋದು ನೋಡಿ, 41 ಸರಿ ಇದೆ, ಇದು ಸರಿ ಇದೆ, ಇದು ಸರಿ ಇದೆ, ಇದು ತಪ್ಪಿದು. ಈ ನಾವು ರೈಟ್ ಹಾಕ್ತಿದ್ದೀವಲ್ಲ, ಆ ರೈಟ್ ಹಾಕುವ ಮಾರ್ಕನ್ನು ಕೂಡ ಕಡಿಮೆ ಮಾಡ್ಕೋಬೋದು, ಅಂದರೆ ದಪ್ಪ ಮಾಡ್ಕೋಬೋದು, ಸಣ್ಣ ಮಾಡ್ಕೋಬೋದು. ಎಸ್, ಈ ರೀತಿ. ಎಷ್ಟು, 1, 2, 3, 4, 5, 6 ಸರಿ ಇದೆ, 6 ಅಂತ ಕೊಟ್ವಿ, ಈ ರೀತಿ 6 ಮಾರ್ಕ್ಸ್ ಬಂದಿದೆ. ಇದು ಯಾವುದು ಸೂತ್ರ ತಪ್ಪಿದೆ ಅಲ್ಲ. ಎಸ್, ಇದು ಪೂರ್ತಿ ಮಾಡಿದಾನ? ಎಸ್, ರೈಟ್ ಮಾಡಿದ್ದಾನೆ, ಮಾಡಿದ್ದಾನೆ. ಓಕೆ, ಇದಕ್ಕೆ ಎಷ್ಟು ಮಾರ್ಕ್ಸ್ ಬಂತು? 2 ಮಾರ್ಕ್. ಈ ರೀತಿ ಪಕ್ಕದಲ್ಲಿ ಬರಿಬೋದು. ಬರೆದ್ಬಿಟ್ಟು ಈಗ ಪೆನ್ ಸೆಲೆಕ್ಷನ್ ಇದೆ, ಅಂದರೆ ನಾವು ಮೇಲೆ ಕೆಳಗೆ ಹೋಗಬೇಕಲ್ಲ, ಮೇಲೆ ಕೆಳಗೆ ಹೋಗಬೇಕಲ್ಲ. ಈ ರೀತಿ ಮೇಲೆ ಕೆಳಗೆ ಹೋಗಬೇಕು, ಮೇಲೆ ಕೆಳಗೆ ಬಟನ್ ಈಗ ವರ್ಕ್ ಆಗ್ತಿಲ್ಲ ಅಂದರೆ ಅಂಡೂನಲ್ಲಿ. ನನಗೆ ಸುಮ್ಮನೆ ನಿಮ್ಮ ಹತ್ರ ತೋರಿಸಿದ್ದೆ ಅಷ್ಟೇ ಅದು. ರೈಟ್, ಅಂದರೆ ಪೆನ್ ಆಫ್ ಮಾಡ್ಕೋಬೇಕು ನೀವು. ಈ ಕಡೆ ಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ್ದೇಳಿ, ಇಲ್ಲಿ ಟಿ ಅಂತ ಬಟನ್ ಇಲ್ವಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್, ಈ ರೀತಿ, ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮೇಲೆ ಕೆಳಗೆ ಎತ್ತುಕೊಳ್ಳಿ. ಓಕೆ, ಅರ್ಥ ಆಗುತ್ತಾ? ಎಸ್, ಓಕೆ. ಆಮೇಲೆ ಮತ್ತೆ ಪೆನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಇವೆರಡು ಬಟನ್ ಇದೆಯಲ್ಲ, ಒಂದಲ್ಲ ಈ ಬಟನು, ಇಲ್ಲ ಈ ಬಟನು, ಇವು ಯಾವುದಾದ್ರು ಒಂದನ್ನು ಆಲ್ಟರ್ನೇಟಾಗಿ ನೀವು ಒತ್ತಿರಬೇಕು. ಇದು ಮೇಲೆ ಕೆಳಗೆ ಹೋಗಬೇಕು ಅಂದರೆ ಟಿ ಒತ್ತುಬಿಟ್ಟು ಮೇಲೆ ಕೆಳಗೆ ಹೋಗಬೇಕು, ಇಲ್ಲ ಯು ಒತ್ತುಬಿಟ್ಟು ಮೇಲೆ ಕೆಳಗೆ ಹೋಗಬೇಕು. ಪೆನ್ನು ಸೆಲೆಕ್ಟ್ ಮಾಡಿದ್ರೆ ಪೆನ್ನಲ್ಲಿ ಬರೆಯಲ್ಪಡ್ತದೆ ಸ್ಕ್ರೀನ್ ಮೇಲೆ, ಅದೊಂಚೂರು ಅಭ್ಯಾಸ ಆದರೆ ಸಾಕು, ನೀಟಾಗಿ ನಾವು ಮಾಡ್ಕೋಬೋದು. ರೈಟ್, ಓಕೆ. ಈಗ ನೋಡಿ, ಜಸ್ಟ್ ಮೇಲಕ್ಕೆ ಆಲ್ರೆಡಿ ಒತ್ತಿ ಇಟ್ಬಿಟ್ಟು ಪೆನ್ನನ್ನು ಸೆಲೆಕ್ಟ್ ಮಾಡಿ.
ಈಗ ಪೆನ್ ಸೆಲೆಕ್ಟ್ ಮಾಡಿದೆ, ಯಾವುದು ಇದು, ಈ ಪೆನ್ನನ್ನು ಸೆಲೆಕ್ಟ್ ಮಾಡಿದ ಮೇಲೆ ಈಗ ಸ್ಕ್ರೀನ್ ಮೇಲೆ ಮುಟ್ಟಿದ್ರೆ ಎಲ್ಲ ಬರೀತದೆ. ಅದು ಪೆನ್ ಸೆಲೆಕ್ಷನ್ ಇದ್ದರೆ ಸ್ಕ್ರೀನ್ ಮೇಲೆ ಮುಟ್ಟಿದ್ರೆ ಸಾಕು, ಅದು ಬರೀತದೆ. ಎಸ್, ರೈಟ್ ಇದೆ. ಸೂಕ್ಷ್ಮವಾಗಿ ವೀಕ್ಷಿಸಬೇಕು ಸರಿ ಇದೆಯಾ ಅಂತ. ಓಕೆ, ಸರಿ ಇದೆ. ಒಟ್ಟಿಗೆ ಮಾರ್ಕ್ಸ್ ಹಾಕೋದಕ್ಕಿಂತ ನಿಧಾನವಾಗಿ ಮಾರ್ಕ್ಸ್ ಹಾಕೋದು ಒಳ್ಳೆಯದು. ಓಕೆ, ಈ ರೀತಿ ನಾವು ವ್ಯಾಲ್ಯೂಷನ್ ಮಾಡಿಬಿಟ್ಟು ಮಕ್ಕಳಿಗೆ ಕಳಿಸ್ಕೊಟ್ರೆ ಮಕ್ಕಳಿಗೂ ಕೂಡ ಖುಷಿ ಆಗ್ತದೆ. ಸೊ ಈ ರೀತಿ ನೋಡಿ, ಚೆಂದ ಹಾಕ್ಬೋದು. ಅಂದರೆ ನೀವು ಆನ್ಸರ್ ಪೇಪರ್ನ ಯಾವ ರೀತಿ ವ್ಯಾಲ್ಯೂಷನ್ ಮಾಡ್ಬೋದು ಅದೇ ರೀತಿಯೇ ಇಲ್ಲೂ ಕೂಡ ವ್ಯಾಲ್ಯೂಷನ್ ಮಾಡ್ಬೋದು. ಅದೇ ರೀತಿಯೇ ನೀಟಾಗಿ ವ್ಯಾಲ್ಯೂಷನ್ ಮಾಡಬೇಕು, ಮಾಡಬಹುದು, ಆದರೆ ಸ್ವಲ್ಪ ಪೇಷನ್ಸ್ ಬೇಕಷ್ಟೆ. ಎಸ್, ನೆಕ್ಸ್ಟ್ ಪೇಜಿಗೆ ಹೋದ್ವಿ. ನೆಕ್ಸ್ಟ್ ಪೇಜಿಗೆ ಹೋಗ್ಬಿಟ್ಟು ಮತ್ತೆ ಪೆನ್ನನ್ನು ಸೆಲೆಕ್ಟ್ ಮಾಡಿ. ಓಕೆ, ಇದು ಪೂರ್ತಿ ಇಲ್ಲ, ಒಂದು ಮಾರ್ಕನ್ನು ಕೊಡಿ, ನೋಡೋಣ. ನಂತರ ಇದು ಎಸ್, ಏನೇನೋ ಬರೆದಿಟ್ಟಿದ್ದಾನೆ. ಎಸ್, ಒಂದು ಅರ್ಧ ಕೊಡ್ಬೋದು ಅಂತ ಕಾಣ್ತದೆ. ಓಕೆ, ಮೂರು ಕೊಡೋಣ ನೋಡಿ, ಈ ರೀತಿ. ಓಕೆ, ಎಸ್, ಈ ರೀತಿ ಕರೆಕ್ಷನ್ನ ಮಾಡ್ಬೋದು. ಎಸ್, ಮತ್ತೆ ಸೆಲೆಕ್ಟ್ ಮಾಡ್ತೀರಿ ನೋಡಿ, ಎಲ್ಲ ರೈಟ್ ಹಾಕ್ಬೋದು, ಮಾರ್ಕ್ ಹಾಕ್ಬೋದು. ಇದು 3 ಮಾರ್ಕ್, ಇದು ಹಿಂಗೆ ಅಂದರೆ ಒಂದು ಲೈನು ಬೇಡ ನಮಗೆ, ಇದಕ್ಕೆಲ್ಲ ಮಾರ್ಕ್ ಹಾಕಿದ್ವಲ್ಲ. ಎಸ್, ಈ ರೀತಿ ಕರೆಕ್ಷನ್ ಮಾಡಿಬಿಟ್ಟು ಮೇಲೆ ಸೇವ್ ಅಂತ ಒಂದು ಬಟನ್ ಇದೆ ನೋಡಿ, ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊಳ್ತಾ ಇದ್ದೀನಿ. ಮೇಲೆ ನೋಡಿ, ಮೆಮೊರಿ ಕಾರ್ಡಿನ ಬಟನ್ ತೋರಿಸ್ತಾ ಇದೆ, ಅಂದರೆ ಅಲ್ಲಿ ಒತ್ತಿದ್ರೆ ಸೇವ್ ಆಗುತ್ತೆ ಅದು. ಓಕೆ, ನೀವು ಅದ್ರ ಪಕ್ಕದಲ್ಲಿ ಇನ್ನೊಂದು ಬಟನ್ ಇದೆ ನೋಡಿ, ಯಾವುದರಲ್ಲಿ ಅಂಡೂ ಬಟನ್. ಅಂಡೂ ಬಟನ್ ಅಂತ ಹೇಳಿದ್ರೆ ಹಿಂದೆಗಡೆ ಒಂದು ಮಾಡಿ ತಪ್ಪಿದ್ರೆ ಇದನ್ನು ಒತ್ತಿದ್ರೆ ಸಾಕು. ಓಕೆ, ಅದನ್ನು ತೋರಿಸ್ಬಿಡೋಣ ಹೇಗೆ ಅಂತ. ಓಕೆ, ಈಗ ನೋಡಿ, ಅಂಡು ಒತ್ತುತ್ತಾ ಇದ್ದೀನಿ. ಅಂಡು ಒತ್ತಿದ್ರೆ ಫಸ್ಟ್ ಲೈನ್ ಹೋಯ್ತು. ಇಲ್ಲಿ ನೀನು 3 ಅಂತ ಮಾಡಿದ್ವಲ್ಲ, 2 ಅದು ಹೋಯ್ತು ನೋಡಿ. ಈಗ 2 ಇಂದ ಒಂದು ಲೈನ್ ಹೋಯ್ತು, 2 ಇನ್ನೊಂದು ಲೈನ್ ಹೋಯ್ತು. ಹಿಂಗೆ ಅಂಡು ಅಂತ ಹೇಳಿದ್ರೆ ಅದ್ರ ಹಿಂದೆ ಏನು ಮಾಡಿದರೆ ಒಂದು ಸಿಂಗಲ್ ಕೆಲಸ ಹೋಗ್ತದೆ, ಪೂರ್ತಿ ಹೋಗಲ್ಲ ನೋಡಿ, ಸರಿನಾ? ಒಂದೊಂದು ಲೈನ್ ಹೋಗ್ಬಿಡ್ತದೆ. ಅದೇನಕ್ಕೆ, ನೀವೇನಾದ್ರು ತಪ್ಪು ಮಾಡಿದರೆ ಕರೆಕ್ಷನ್ ಮಾಡೋಕ್ಕೋಸ್ಕರ ಮೇಲೆ ಅಂಡು ಬಟನ್ ಕೊಟ್ಟಿರೋದು. ಇದು ಯಾವುದು, ಈ ಮೇಲೆ ಕಾಣಿಸುವ ಈ ಬಟನ್, ಯಾವುದು ಅಂಡು ಅಂತೇಳಿದ ಬಟನ್ ಇದೆಯಲ್ಲ, ಅದು ಕೊಟ್ಟಿರೋದು. ಓಕೆ, ಹಾಂ, ಆಗೇನಾದ್ರು ತಪ್ಪಾಗಿದ್ರೆ ಮತ್ತೆ ವಾಪಸ್ ಹೋಗ್ಬಿಟ್ಟು ಮತ್ತೆ ಪೆನ್ನು ಸೆಲೆಕ್ಷನ್ ಮಾಡಿ ನೀವೇನು ಮಾಡಬೇಕು, ರೈಟ್ ಕೊಡಬೇಕು. ಇದು 3 ಮಾರ್ಕು, ಇದು 3 ಮಾರ್ಕು. ಈ ರೀತಿ ಕೊಟ್ಬಿಟ್ಟು ನಂತರ ಏನು ಮಾಡಬೇಕು, ಮೇಲೆ ಸೇವ್ ಬಟನ್ನ ಕೊಡಬೇಕು, ಇಲ್ಲದ್ರೆ ಸೇವ್ ಆಗಲ್ಲ. ಅದು ಯಾವುದು, ಇದು ಸೇವ್ ಬಟನ್ನ ಕೊಟ್ಟರೆ ಸೇವ್ ಆಗ್ತದೆ ಅದು. ಸೊ ಸೇವ್ ಬಟನ್ ಒತ್ತುತ್ತಾ ಇದ್ದೀನಿ ನೋಡಿ, ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟರೆ ಅದಷ್ಟು ಸೇವ್ ಆಗಿರ್ತದೆ. ಇನ್ನು ಬೇಕಿದ್ರೆ ನಿಮಗೆ ಪುರ್ಸೊತ್ತಿದ್ದಾಗ ಸ್ವಲ್ಪ ಆಮೇಲೆ ತೆಗೆದುಬಿಟ್ಟು ಆ ಸೇವ್ ಆಗಿರೋ ವಿಚಾರವನ್ನೇ ಕಂಟಿನ್ಯೂ ಮಾಡಿ ಮತ್ತು ವ್ಯಾಲ್ಯೂಷನ್ ಮಾಡ್ಬೋದು. ಅರ್ಧಕ್ಕೆ ಬೇಕು ನಿಲ್ಲಿಸ್ಬೋದು, ಆಮೇಲೆ ಬೇಕಾದ್ರೆ ಮಾಡ್ಬೋದು. ಈಗ ಸುಸ್ತಾಯಿತು ಅಂತೇಳಿದ್ರೆ ಅರ್ಧ ಪೇಪರ್ನ ಬಿಟ್ಟು ಹೋಗ್ತೀವಲ್ಲ, ಆ ರೀತಿ ಮಾಡ್ಬೋದು, ತೊಂದರೆ ಏನಿಲ್ಲ. ಇದು ಸೇವ್ ಆಗಿರ್ತದೆ ಅಷ್ಟೆ, ರೈಟ್? ಓಕೆ, ಹಾಗಾದರೆ ಗೊತ್ತಾಯಿತು ಅಂತೇಳಿ ತಿಳ್ಕೊಂಡಿದ್ದೀವಿ. ಸೇವ್ ಕೊಟ್ಟು ಅದ್ರ ಪಕ್ಕದಲ್ಲಿ ಇನ್ನೊಂದು ಬಟನ್ ಇದೆ ನೋಡಿ, ನಿಮಗೆ ಹಿಂದುಗಡೆ ಹೋಗಬೇಕು ಅಂದರೆ ಡನ್ ಬಟನ್ ಕೊಡಬೇಕು. ಡನ್ ಬಟನ್ ಕೊಡದೇ ಇದ್ರೆ ಅದು ಪೂರ್ತಿ ಆಗಲ್ಲ ನೋಡಿ. ಡನ್ ಅಂತ ಕೊಟ್ರಿ, ಡನ್ ಅಂತ ಕೊಟ್ಟರೆ ಪೂರ್ತಿ ಸೇವ್ ಆಯಿತು. ಇನ್ನು ನೀವು ಅಂದರೆ ನೀವು ಅರ್ಧ ಕರೆಕ್ಷನ್ ಮಾಡಿರಲಿಲ್ಲ, ಅರ್ಧನೇ ಕರೆಕ್ಷನ್ ಮಾಡಿ ನಿಲ್ಲಿಸಿದ್ದೀವಿ, ಇದಾದಮೇಲೆ ಆಮೇಲೆ ಮಾಡ್ತೀವಿ, ಇದಿಲ್ಲೇ ಇರ್ತದೆ. ಇದು ನೆಕ್ಸ್ಟ್ ಓಪನ್ ಮಾಡಿದ ತಕ್ಷಣ ಇದೇ ಕಾಣುತ್ತದೆ, ಆ ರೀತಿ. ಓಕೆ, ಸೊ ಇದು ಶಿಕ್ಷಕರಿಗೂ ಬಳಸ್ಬೋದು, ವಿದ್ಯಾರ್ಥಿಗಳಿಗೂ ಬಳಸ್ಬೋದು. ಹೇಗೆ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ ಟೂಲ್ಸ್ನಲ್ಲಿ ಬಹಳಷ್ಟು ನೋಡಿ. ಇದನ್ನು 8 ಮಾರ್ಕ್ ಹಾಕ್ಕೊಳ್ಳಿ, ಸೇವ್ ಅಂತ ಕೊಡಿ, ಸೇವಿಂಗ್ ಸೇವ್ ಅಂತ ಬಂತು. ಓಕೆ, ವಿದ್ಯಾರ್ಥಿಗಳಿಗೆ ಹೇಗೆ ಬಳಸ್ಬೋದು ಅಂತ ಹೇಳಿದ್ರೆ ಇದರಲ್ಲಿ ಸುಮಾರು ಆಪ್ಷನ್ಸ್ ಇದ್ದಾವೆ ನೋಡಿ. ಟೂಲ್ಸನ್ನು ನೋಡಿ ನೋಡಿ, ಇದರಲ್ಲಿ ನೋಡಿ ಎಷ್ಟು ಚಂದ ಇದೆ ಅಂತ. ಸ್ಕ್ಯಾನರ್, ಇಮೇಜ್ ಸ್ಕ್ಯಾನರ್ ಕೊಟ್ಟಿದ್ದಾರೆ ನೋಡಿ. ಅಂದರೆ ಇದನ್ನೇ ಸ್ಕ್ಯಾನ್ ಮಾಡಿ ಕಳಿಸ್ಬೋದು, ಎಕ್ಸೆಲ್ ಆಗಿ ಕನ್ವರ್ಟ್ ಮಾಡ್ಬೋದು, ಪಿಕ್ಚರ್ ಟು PDF ಮಾಡ್ಬೋದು. ಓಕೆ, ಎಷ್ಟೆಷ್ಟು ಆಪ್ಷನ್ಸ್ ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ತುಂಬ ಆಪ್ಷನ್ಸ್ ಬಿಟ್ಟಿದ್ದಾನೆ ಇತ್ತೀಚಿನ ದಿನಗಳಲ್ಲಿ ನೋಡಿ. ಡಾಕ್ಯುಮೆಂಟ್ ಇದೆ, ಇಮೇಲ್, ಲೈಕ್, ಟಿಪ್ಸು, ಸ್ಟೋರಿ, ಫೀಡ್ಬ್ಯಾಕು ಅಂತ ಸುಮಾರು ಏನೇನೋ ಕೊಟ್ಟಿದ್ದಾರೆ. ಇದು ಕ್ಲೌಡ್ ಸ್ಪೇಸು ಕೂಡ ಕೊಟ್ಟಿದ್ದಾರೆ. ಟೆಂಪ್ಲೇಟ್ಸ್ ಇದ್ದಾವೆ, ಟೆಂಪ್ಲೇಟ್ಸ್ ಅಂತೆಲ್ಲ ಗೊತ್ತಲ್ಲ, ಹಾಂ, ಬಿಸ್ನೆಸ್ ಪರ್ಪಸ್ಸಿಗೆ ಬಳಸುವಂಥದ್ದು, ತುಂಬಿಲ್ಸ್ ರೆಡಿ ಮಾಡೋದು ಅವೆಲ್ಲ, ಅದಕ್ಕೂ ಕೂಡ ಆಪ್ಷನ್ಸನ್ನು ಇತ್ತೀಚೆಗೆ ಕೊಟ್ಬಿಟ್ಟಿದ್ದಾರೆ. ಓಕೆ, ಎಸ್, ಹಾಗಾದರೆ ಇದು ತುಂಬ ಒಳ್ಳೆ ಆ್ಯಪ್ ಅಂತೇಳಿ ಹೇಳ್ಬೋದು. ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಬಳಸಬಹುದಾದಂಥ ಒಂದು ಒಳ್ಳೆ ಆ್ಯಪ್ ಇದು. ಯಾವುದು,
ಡಬ್ಲ್ಯೂ ಪಿ ಎಸ್ ಆಫೀಸ್ ಲೈಟ್ ಅಂತ ಬಿಟ್ಟಿರೋದು. ಡಬ್ಲ್ಯೂ ಪಿ ಎಸ್ ಆಫೀಸ್ ಅಂತಲೂ ಒಂದಿದೆ ನೋಡಿ. ನೀವು ಪ್ಲೇಸ್ಟೋರಿಗೆ ಹೋದರೆ ಡಬ್ಲ್ಯೂ ಪಿ ಎಸ್ ಆಫೀಸ್ ಅಂತೇಳಿ ಇದೆ. ಇದು ಡಬ್ಲ್ಯೂ ಪಿ ಎಸ್ ಆಫೀಸ್ ಲೈಟ್ ಅಂತ. ಯಾವುದು ಡಬ್ಲ್ಯೂ ಪಿ ಎಸ್ ಆಫೀಸ್ ಲೈಟ್ ಅಂತ ಇದೆ ಪ್ಲೇಸ್ಟೋರ್ನಲ್ಲಿ. ಸೊ ಇದು ಸುಮಾರು 72 MB ಇದೆ. ಇನ್ನು ಅದರ ಒರಿಜಿನಲ್ ವರ್ಷನ್ ಇದೆ ನೋಡಿ, ಇದು 70 ಇದೆ. ಇನ್ನೊಂದಿದೆ ಡಬ್ಲ್ಯೂ ಪಿ ಎಸ್ ಆಫೀಸ್ ಫಾರ್ ಫ್ರೀ ಆಫೀಸ್ ಸೂಟ್ ಅಂತಿದೆ, ಇದರಲ್ಲೂ ವರ್ಕ್ ಆಗುತ್ತೆ. ಇದು 70 MB ಇರೋದು. ಇದಕ್ಕಿಂತನೂ ಸ್ವಲ್ಪ ಚೆಂದ ಇರೋದು ಅದು ಅಂತ ಕಾಣಿಸ್ತಾ ಇದೆ ನನಗೆ ಲೈಟ್. ಓಕೆ, ಯಾವುದು ಲೈಟ್ ಸ್ವಲ್ಪ ಚೆಂದ ಇದೆ ಅಂತ ಕಾಣ್ತದೆ. ಇದು ಡಬ್ಲ್ಯೂ ಪಿ ಎಸ್ ಆಫೀಸೇ, ಇದು ಡಬ್ಲ್ಯೂ ಪಿ ಎಸ್ ಆಫೀಸೇ ಇದು. ಆದರೆ ಇದು ಫ್ರೀ ಅಂತ ಹೇಳ್ತಾ ಇದೆ, ಅದು ಲೈಟ್ ಅಂತ ಹೇಳ್ತಾ ಇದೆ. ಎರಡೂ ಸೇಮ್ ಕೆಲಸನೇ ಮಾಡ್ತಾಯಿದೆ, ಎರಡೂ ಚೆನ್ನಾಗಿರುವಂಥ ಆ್ಯಪ್ ಅದು. ಓಕೆ, ಎಲ್ಲರಿಗೂ ಧನ್ಯವಾದಗಳು.